ಇಬ್ರಾಹಿಂಪುರ ಬಸಣ್ಣ ಬರೀ ಹಳೆ ಬಿಡ್ತಾರ 12 ವರ್ಷನೂ 13 ವರ್ಷನೂ ಗಾಡಿ ಬಿಡ್ತಾರ ಆಮೇಲೆ ಟೈರ್ ಚಲೋ ಇರಂಗಿಲ್ಲ ಈ ನೋಡಿ ಇಬ್ರು ಗಾಯಗೊಂಡ ಈ ಬಸ್ನಾಗ ಇಬ್ರಾಹಿಂಪುರ ಯಾತಗಿರಿಗೆ ಬರೋ ಬಸ್ ಎದ್ದಾರಲ್ಲಿ ಯಾತಗಿರಿ ದಾರಿಯಲ್ಲಿ ಈಗ ಟೈರ್ ಅಪಘಾತದಿಂದ ಇಬ್ರು ಗಾಯಗೊಂಡು ಆಗಿದೆ ಇದು ಕಠಿಣ ಕ್ರಮ ಬಸ್ನವರು ಸೂಕ್ತ ಬಸ್ ಅನ್ನು ಬಿಡುವಂತ ಮನವಿ ಮಾಡ್ತೀವಿ ಅವರಿಗೆ ಎಲ್ಲಿಂದ ಬರ್ತದೆ ಬಸ್ ಅದು ಶಾಪ್ ಇದೆ ಇಬ್ರಾಹಿಂಪುರ ಸರ್ ಇಬ್ರಾಹಿಂಪುರ ಇದಕ್ಕೆ ಅದಕ್ಕೆ ಹೊಂಟ ಸರ್ ಯಾತಗಿರಿಗೆ ಹೆಂಗಾಯ್ತು ಅದು ಟೈರ್ ಒಂದಾಮೇಲೆ ಬ್ಲಾಸ್ಟ್ ಆಯ್ತು ಸರ್ ರನ್ನಿಂಗ್ ದಾಗ ನಿಮ್ಮ ಹೆಸರು ನಮ್ಮ ಹೆಸರು ಮಹಾರಾಜ್ ಅಂತ ಸರ್ 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 ನಮ್ಮ ಹೆಸರು ಬಸವ ಅಂತ ಇಬ್ರಾಹಿಂಪುರದ ಎತ್ತಿನ ಬಸ್ ಹೋಗ್ತಾ ಇದೆ ಆ ಬಸ್ಗೆ ಈ ಬಸ್ ಮಿನಿಮಮ್ ಅಂದ್ರೂ 12 ರಿಂದ 15 ವರ್ಷ ಬಸ್ ಬಿಡ್ತಾರೆ ಡೈಲಿ ಇದೇ ಬಸ್ ಬಿಡ್ತಾರೆ ಇವತ್ತೇನೋ ಒಂದು 35 ಡೈಲಿ 60 ಜನ 70 ಜನ ಇರ್ತವ್ರಿ ಇದೇ ಇದೇ ಟೈಮ್ ಆವಾಗಾದ್ರೆ ಈಗ ಟೈರ್ ಹೊಡಿದ ಟೈರ್ ಹೊಡೆದ ಡ್ರೈವರ್ ಏನೋ ಚೆನ್ನಾಗಿದ್ರು ಆ ಕಡೆ ಆ ರೋಡ್ಗೋ ಈ ರೋಡ್ಗೆ ಬಂದ್ರೆ ಒಂದು ವೇಳೆ ಯಾರೋ ಡ್ರೈವರ್ ಏನೋ ಕರೆಕ್ಟ್ ಆಗಿದ್ದಿಲ್ಲ ಅಂದ್ರೆ ಗಾಡಿ ಆಕ್ಸಿಡೆಂಟ್ ಆಗಿ 35 ಜನ ಸಾವಾಗ್ತಿತ್ತು ಸರ್ ಅದರ ಸಲುವಾಗಿ ಈ ಬಸ್ನ ಒಂಚೂರು ಹೊಸ ಬಸ್ ಬಿಡೋಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಸರ್ ಇಲ್ಲ ಅಂತಂದ್ರೆ ನಾವು ಆರ್ ಟಿ ಆಫೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಸರ್ ಅಷ್ಟೇ ವಿದ್ಯಾರ್ಥಿಗಳಿಂದ ಮನವಿ ತಮ್ಮ ಹೆಸರು ಬಸವರಾಜ ಅಂತ ನಮ್ಮ ಹೇಳಿ ನಮ್ಮ ಹೆಸರು ಬಸವರಾಜ ತಂಗಡಿಗಿ ಈ ಸುದ್ದಿಯ ಪ್ರಾಯೋಜಕರು ವಜಿಯ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳು ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಮಾರಾಟಗಾರರು ಹಾಲುಬಾವಿ ರಸ್ತೆ ಶಹಾಪುರ ಯಾದಗಿರಿ ಜಿಲ್ಲೆ ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಆಪೋಸಿಟ್ ಹೋಟೆಲ್ ಎಸ್ಡಿಎನ್ ರೆಸಿಡೆನ್ಸಿ ಉಡುಪಿ ಭವನ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ